ಕಳೆದ ಹಲವು ದಿನಗಳಿಂದ ಉರಿಯದೆ ಆಫ್ ಆಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತಾದಂತಹ ಒಂದು ವರದಿ ಇದೆ ನೋಡಿ. ಇನ್ನು ನಗರದ ಜೋಡಿ ರಸ್ತೆಯಲ್ಲಿ ಮುಂಜಾನೆ 5 ರಿಂದ ರಾತ್ರಿ 11 ಗಂಟೆಯವರೆಗೂ ಲಕ್ಷಾಂತರ ಜನ ವಾಹನ ಸಂಚಾರವಿರುವ ರಸ್ತೆಯಾಗಿದ್ದು ಅದರಲ್ಲೂ ಪಿಸಿಆರ್ ಕಾಂಪ್ಲೆಕ್ಸ್ ನಿಂದ ನಗರದ ಕನ್ನಂಪಲ್ಲಿಯವರೆಗಿನ ರಸ್ತೆಯಂತೂ ತುಂಬಾ ಜನ ಜಂಗುಳಿಯಿಂದ ಕೂಡಿರುತ್ತದೆ. ಆದರೆ ಇಂತಹ ರಸ್ತೆಯಲ್ಲೇ ಬೀದಿ ದೀಪಗಳು ಉರಿಯದಿರುವುದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ನಗರದಲ್ಲಿ ಇತ್ತೀಚೆಗೆ ಕಳ್ಳಕಾರರ ಕಾಟ ಹೆಚ್ಚಾಗಿ ಸರಗಳ್ಳತನ ಸೇರಿದಂತೆ ಮನೆ ದರೋಡೆ, ಅಂಗಡಿ ಮಳಿಗೆಗಳ ದರೋಡೆ, ಗೋಡೆಗಳಿಗೆ ಕನ್ನ ಹಾಕುವುದು ಇತ್ಯಾದಿ ರೂಪಗಳಲ್ಲಿ ನಗರದಲ್ಲಿ ಕಳ್ಳತನಗಳನ್ನು ನಡೆಯುತ್ತಲೇ ಇವೆ. ಅಷ್ಟೇ ಅಲ್ಲದೆ ಚಿಂತಾಮಣಿ ನಗರದ ಬಹಳ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಿ ಪೊಲೀಸ್ ಇಲಾಖೆಯು ನಗರದ ಹಲವೆಡೆ ಸಿಸಿ ಕ್ಯಾಮೆರಾಗಳನ್ನು ಸಹ ಅಳವಡಿಸಿದೆ. ಆದರೆ ಸಂಜೆ ವೇಳೆ ಬೀದಿ ದೀಪಗಳು ಬೆಳಗದ ಪರಿಣಾಮ ನಿಂತ ಅಪರಾಧ ಕೃತ್ಯಗಳು ಮತ್ತೆ ಪ್ರಾರಂಭವಾಗುವಂತಾಗುತ್ತಿವೆ. ಇನ್ನು ನಗರದಲ್ಲಿ ಎಲ್ಲವೂ ಸರಿಯಿವೆ ಎಂದು ಬಿಗುತ್ತಾ ಪೋಸ್ ಕೊಡುವ ನಗರಸಭೆಯ ಅಧಿಕಾರಿಗಳು ನಗರದ ಮುಖ್ಯ ರಸ್ತೆಯಲ್ಲಿ 20 ದಿನಗಳಿಂದ ಬೀದಿ ದೀಪಗಳು ಬೆಳಗಿಲ್ಲ. ಅದರ ಕಡೆ ಗಮನ ಹರಿಸದಿರುವುದು ನಗರಸಭೆ ಅಧಿಕಾರಿಗಳಿಗೆ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ. ರಾತ್ರಿ ವೇಳೆ ಬೆಂಗಳೂರು ವೃತ್ತದಿಂದ ತಾಲೂಕು ಕಚೇರಿಯವರೆಗೂ ಸಂಚರಿಸಲು ಬಹಳ ಕಷ್ಟವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಬೀದಿ ದೀಪಗಳನ್ನು ಉರಿಸುವಂತೆ ಸಾರ್ವಜನಿಕರು ಕೋರಿದರು. ಇನ್ನು 3 ದಿನಗಳಿಂದ ದುರಸ್ತಿ ಕಾರ್ಯ ಪ್ರಾರಂಭಿಸಿದರೂ ಅಲ್ಲಲ್ಲಿ ಮಾತ್ರ ಉರಿಯುತ್ತಿದ್ದು ಇನ್ನು ರಸ್ತೆಯ ಉದ್ದಕ್ಕೂ ಬೆಳಕು ಇಲ್ಲದೆ ಬೀಕೋ ಎನ್ನುವಂತಾಗಿದೆ. ವೆಂಕಟಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ನಿರ್ವಹಿಸಿದ ಅಂಗನವಾಡಿ ಕಾರ್ಯಕರ್ತರಿಗೆ ಕೂಡಲೇ ಕೊರೋನಾ ಪರಿಹಾರ ನೀಡಬೇಕು, ಮೊಟ್ಟೆ ಸರಬರಾಜು ಮಾಡುವ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆಸಿದ ಸಚಿವೆ ಶಶಿಕಲಾ ಜೊಲ್ಲೆ ಅವರನ್ನು ಕೂಡಲೇ ಸಂಪುಟದಿಂದ ತೆಗೆದುಹಾಕಬೇಕು, ಕಟ್ಟಡ ಕಾರ್ಮಿಕರಿಗೆ ವಿತರಿಸುವ ಫುಡ್ ಕಿಟ್ನಲ್ಲಿ ಭ್ರಷ್ಟಾಚಾರ ತನಿಖೆ ಆಗಬೇಕು ಅಂತ ಒತ್ತಾಯಿಸಿ ಆಗಸ್ಟ್ 16 ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಸಿಐಟಿಯು ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಜಿಲ್ಲಾ ಮಟ್ಟದ ಸಮಾವೇಶ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶದಲ್ಲಿ ಭಾಗವಹಿಸಿದ ಸಿಐಟಿಯು ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ ಮಾತನಾಡಿ, ಕೊರೋನಾ ಸೋಂಕು ರಾಜ್ಯಕ್ಕೆ ಪ್ರವೇಶ ಮಾಡಿದಾಗಿನಿಂದ ಅಂಗನವಾಡಿ ನೌಕರರು ಜನರಿಗೆ ಹರಡದಂತೆ ತಡೆಯಲು ಶ್ರಮ ಹಾಕಿದ್ದಾರೆ. ಆಶಾ ಕಾರ್ಯಕರ್ತೆಯರು ಇಲ್ಲದ ಕಡೆ ಸ್ವಾಬ್ ಸಂಗ್ರಹಕ್ಕೂ ಮುಂದಾಗಿದ್ದಾರೆ. ಆದರೆ ಸರ್ಕಾರ ಅವರಿಗೆ ಪರಿಹಾರ ನೀಡಿಲ್ಲ, ಸಂಬಳವೂ ನಿಗದಿ ದಿನಾಂಕದಂದು ಕೊಡುತ್ತಿಲ್ಲ, ಮೊಟ್ಟೆ ವಿತರಣೆ ಅಂಗನವಾಡಿ ನೌಕರರಿಗೆ ಕೊಟ್ಟು ಹಣ ಮಾತ್ರ ಕಡಿಮೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ಇದೆಲ್ಲ ಆಗಿದೆ, ಅದಕ್ಕೆ ನೇರವಾಗಿ ಕಾರ್ಮಿಕ ಇಲಾಖೆ ಒಳಗಡೆ ಸರ್ಕಾರದ ದುಡ್ಡಲ್ಲ ಅದು. ಈಗ ನಾವು ಈ ಸೆಸ್ ಅನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ಸ್ಥಾಪನೆ ಮಾಡಿರೋದು. ಅದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಇದೆ. ಅದರಲ್ಲಿ ಆ ಕೋಟಿ ರೂಪಾಯಿಯಲ್ಲಿ ಬಂದಾಗ ನಾವು ಈ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡಿದ್ವಿ, ಮತ್ತು ಅದೇ ರೀತಿ ಹೈಕೋರ್ಟ್ ಒಂದು ನಿರ್ದೇಶನ ಕೊಡ್ತು. ಭಾಳ ಮುಖ್ಯವಾಗಿ ಇದನ್ನು ನಾವು ಅಬ್ಸರ್ವ್ ಮಾಡಬೇಕು. ಹೈಕೋರ್ಟ್ ಏನು ಡೈರೆಕ್ಷನ್ ಕೊಡ್ತಂದರೆ, 30 ಡೇಸ್ ನೀವು ಲಾಕ್ಡೌನ್ ಮಾಡಿದ್ರೆ ಆ ಡೇ ಬೈ ಡೇ ದಿನಗೂಲಿಯನ್ನು ಮಾಡಿ ಬದುಕುವಂಥವರು ಆ 30 ದಿನಗಳ ತಮ್ಮ ಆದಾಯವನ್ನು ಕಳ್ಕೊಳ್ತಾರೆ. ಅವರ ಆದಾಯವನ್ನು ಕಳ್ಕೊಳ್ಳೋಕ್ಕೆ ಆ ವ್ಯಕ್ತಿ ಕಾರಣ ಅಲ್ಲ, ಈ ಸಿಸ್ಟಮ್ ಕಾರಣ. ಹಾಗಾಗಿ ಸರ್ಕಾರ ಅದಕ್ಕೆ ಏನು ಸಪೋರ್ಟಿವ್ ಆಗಿ ನಿಲ್ಲಬೇಕು ಅಂತಕ್ಕಂಥ ಒಂದು ನಿರ್ದೇಶನ ಕೊಡ್ತು. ಅದರ ಆಧಾರದಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ಗೆ ಪ್ಲಸ್ ಕಟ್ಟಡ ಕಾರ್ಮಿಕರಿಗೆ ಒಂದು ನೇರ ನಗದು ಒಂದು ದುಡ್ಡನ್ನು ಕೊಡಬೇಕು ಅಂತ ಹೇಳಿ ಅವರೊಂದು ತೀರ್ಮಾನ ತಗೊಂಡ್ರು. ಸೊ ಅದರ ಪ್ರಕಾರ ಇದು ಕಲ್ಯಾಣ ಮಂಡಳಿ, ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಒಳಗಡೆ ಒಂದು 2000 ರೂಪಾಯಿ ಕೊಡಬೇಕು ಅಂತೇಳಿ ಮೊದಲು ತೀರ್ಮಾನ ಮಾಡಿದ್ರು. ಆಮೇಲೆ ನಾವೆಲ್ಲ ಡಿಮ್ಯಾಂಡ್ ಮಾಡಿದ್ಮೇಲೆ 3000 ಕೊಟ್ಟರು. ಅದು ಕರೆಕ್ಟಾಗಿ ಜನರಿಗೆ ರೀಚ್ ಆಗಿದೆ. ಆದರೆ ಎರಡನೇ ಬಾರಿಗೆ ಮತ್ತೆ ನಾವು ಹೇಳಿದ್ವಿ, ಮತ್ತೆ ನೀವು 3000 ರೂಪಾಯಿ ಕೊಡಬೇಕು ಅಂತ. ಆವಾಗ ಅವರು 3000 ರೂಪಾಯಿ ಕೊಡೋದಕ್ಕೆ ಮಿನಿಸ್ಟ್ರಿಂದ ಹಿಡಿದು ಎಲ್ಲರೂ ಕೂಡ ನಿರಾಕರಣೆಯನ್ನು ಮಾಡಿದ್ದಾರೆ. ಮಾಡಿ ಫುಡ್ ಕಿಟ್ ಹಂಚ್ತೀವಿ ಅಂತ, ಫುಡ್ ಕಿಟ್ ಹಂಚಬಾರ್ದು ಅಂತ ಹೇಳಿ ನಾವು ಬೇಡಿಕೆಯನ್ನು ಇಟ್ವಿ. ಬಟ್ ಸರ್ಕಾರ ಕೇರ್ ಮಾಡಿಲ್ಲ, ಕೊಟ್ಟರು. ಮತ್ತು ಅದು ಯಾವ ರೀತಿಯಲ್ಲಿ ಕೊಟ್ಟರು ಅಂದರೆ, ಮೊದಲು ಬೊಮ್ಮನಳ್ಳಿ, ನಮ್ಮ ಬೆಂಗಳೂರಿನ ಬೊಮ್ಮನಳ್ಳಿ ಏರಿಯಾದಲ್ಲಿ ಅಕ್ಕಿ ಮೊಟ್ಟೆ ಓಪನ್ ಮಾಡಿದ್ರೆ ಬರೀ ಹುಳುಗಳೇ. ಇನ್ನು ಕಟ್ಟಡ ಕಾರ್ಮಿಕರು ಅಸಂಘಟಿತ ವಲಯ ಕಾರ್ಮಿಕರಿಗೆ ನೀಡಿರುವ ಫುಡ್ ಕಿಟ್ನಲ್ಲಿ ನಡೆದಿರುವ ಭ್ರಷ್ಟಾಚಾರ ತನಿಖೆಯಾಗಬೇಕೆಂದು ಒತ್ತಾಯಿಸಿ ಇದೇ ಆಗಸ್ಟ್ 16 ರಂದು ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಬೊಮ್ಮಾಯಿ ಸಂಪುಟದಲ್ಲಿ ಮುಜರಾಯಿ ಸಚಿವೆಯಾಗಿರುವ ಶಶಿಕಲಾ ಜೊಲ್ಲೆ, ಯಡಿಯೂರಪ್ಪ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಸಚಿವೆಯಾಗಿ ಮಕ್ಕಳಿಗೆ ಸರಬರಾಜು ಮಾಡುತ್ತಿದ್ದ ಮೊಟ್ಟೆಯಲ್ಲೂ ಕೋಟ್ಯಾಂತರ ರೂಗಳು ನುಂಗಿ ನೀರು ಕುಡಿದಿದ್ದಾರೆ. ಅಂತಹ ಕಳಂಕಿತ ಸಚಿವೆಯನ್ನ ಸಚಿವ ಸ್ಥಾನದಿಂದ ಕೈಬಿಡಬೇಕು ಎಂದು ಇದೇ ವೇಳೆ ಒತ್ತಾಯಿಸಿದ್ದರು. ಕಾಂಪಿಟೇಟಿವ್ ರೀತಿ ಒಳಗಡೆ ಅವರಿಗೆ ಬೇಕಾದಂತ ಜನರಿಗೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕೇವಲ ಭ್ರಷ್ಟಾಚಾರ ಅಲ್ಲ, ಸ್ವಜನ ಪಕ್ಷಪಾತನೂ ಕೂಡ ಇದೆ. ಸೊ ಅಂದ್ರೆ ಯಾವ ಫಲಾನುಭವಿಗೆ ಅದು ಮುಟ್ಟಬೇಕಾಗಿತ್ತು ಅವರಿಗೆ ಮುಟ್ಟಲಿಲ್ಲ. ಆ ಕ್ಷೇತ್ರದ MLAಗಳ ಫಾಲೋಯರ್ಸ್ಗೆ ಮತ್ತು ಅವರ ವೋಟರ್ಸ್ಗೆ ಇದು ರೀಚ್ ಆಗಿರೋದು, ಇದು ಕಟ್ಟಡ ಕಾರ್ಮಿಕರಿಗೆ ಮಾಡಿರುವಂತ ದ್ರೋಹ ಅಂತ ನಾವು ಹೇಳ್ತಾ ಇದೀವಿ. ಆಮೇಲೆ ಮತ್ತೆ ಇದರಲ್ಲಿ ಸಚಿವರಿಂದ ಹಿಡಿದು ಇಲಾಖೆಯಿಂದ ಹಿಡಿದು ಎಲ್ಲರೂ ಕೂಡ ಒಂದೇ ಐಕ್ಯಮತ್ಯದಿಂದ
ಈ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತದಲ್ಲಿ ನಿಂತಿದ್ದಾರೆ ಮತ್ತೆ ಇದು ಕೇವಲ ಒಂದು ಇಲಾಖೆದಲ್ಲ ಈ ಬಿಜೆಪಿಯ ಮಿನಿಸ್ಟರ್ ಪೋರ್ಟ್ಫೋಲಿಯೋ ಏನಿದೆ ಅದು ಯಾವುದೇ ಇಲಾಖೆ ತಗೊಳ್ಳಿ ನೀವು ಅವರಿಗೆ ಅಲ್ಲಿ ಹಣ ಕೊಟ್ಟರೆ ಯಾವ ಕೆಲಸ ಬೇಕಾದರೂ ಮಾಡಿಕೊಡ್ತಾರೆ ಆ ರೀತಿಯ ಒಂದು ಪರಿಸ್ಥಿತಿ ಇದೆ ಇನ್ನು ಸಮಾವೇಶದಲ್ಲಿ ಜಿಲ್ಲಾಧ್ಯಕ್ಷೆ ಗಂಜಿಗುಂಟೆ ಲಕ್ಷ್ಮಿ ಪದಾಧಿಕಾರಿಗಳಾದ ವೆಂಕಟ ಲಕ್ಷ್ಮಮ್ಮ ಸರೋಜಮ್ಮ ಇತರರು ಹಾಜರಿದ್ದರು ಎನ್ ಸತೀಶ್ ಅಮೋಘ್ ಟಿವಿ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಬಿಜೆಪಿ ಕಚೇರಿಯಲ್ಲಿ ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ವತಿಯಿಂದ ಜಿಲ್ಲಾ ಮತ್ತು ತಾಲೂಕು ಎಸ್ಸಿ ಮೋರ್ಚಾ ಕಾರ್ಯಕರ್ತರ ಸಭೆ ಕಾರ್ಯಕ್ರಮವನ್ನು ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಚಲವಾದಿ ನಾರಾಯಣ ಸ್ವಾಮಿ ಚಾಲನೆ ನೀಡಿದರು ಸಭೆಗೆ ಚಾಲನೆ ನೀಡಿ ನಾರಾಯಣಸ್ವಾಮಿ ಮಾತನಾಡುತ್ತಾ ದೇಶದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳಾದ ಕೋವಿಡ್ ರೈತರ ಸಮಸ್ಯೆ ಇನ್ನು ಹಲವು ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚಿಸಲು ವಿರೋಧ ಪಕ್ಷ ಹಾಗೂ ಮಿತ್ರ ಪಕ್ಷಗಳನ್ನು ಕರೆದರೆ ಇವರಿಗೂ ಯಾರು ಬಂದಿಲ್ಲ ಕಾಂಗ್ರೆಸ್ ಪಕ್ಷ ಕೇವಲ ಅಧಿಕಾರಕ್ಕಾಗಿ ರಾಜಕೀಯ ಮಾಡುತ್ತಾರೆ ಬೀದಿ ಬೀದಿಗಳಲ್ಲಿ ಮಾತಾಡುವ ಬದಲು ಸದನಕ್ಕೆ ಬನ್ನಿ ಅಂದ್ರೆ ಬರುತ್ತಿಲ್ಲ ನೆಹರು ಕಾಲದಿಂದ ಗರಿಬಿ ಹಟಾವೋ ಎಂದು ಹೇಳುತ್ತಾ ಬಂದಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹಟಾವೋ ಆಗುತ್ತಿದೆ ರಾಜ್ಯ ಸೇರಿದಂತೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ವೃದ್ಧಾಶ್ರಮವಾಗಿ ಮಾರ್ಪಟ್ಟಿದೆ ಎಂದರು ಮುನ್ರಾಜಿಯವರ ಹೆಸರನ್ನು ಸ್ಥಳೀಯ ವಿಚಾರಗಳನ್ನು ನಾನು ಮಾತಾಡುವುದಿಲ್ಲ ನಾಗೇಶ್ ಅವರು ಮಾತಾಡಿಬಿಟ್ಟಿದ್ದಾರೆ ಆ ಹೋರಾಟ ನಿಮಗೆ ಬಿಡ್ತೇನೆ ನೀವೇ ಮಾಡ್ಕೊಳ್ಳಿ ರಾಜ್ಯದ ಅಧ್ಯಕ್ಷನಾಗಿ ನಾನು ರಾಜ್ಯ ಪ್ರವಾಸ ಮಾಡುತ್ತಿರತಕ್ಕಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ನನ್ನ ಸಂಘಟನೆಯ ಶಕ್ತಿ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂತ ಮತ್ತಷ್ಟು ಕೆಲಸಗಳು ಮಾಡತಕ್ಕಂತದ್ದು ನನ್ನ ಜವಾಬ್ದಾರಿ ಇದೆ ಅಷ್ಟನ್ನೇ ನಾನು ಸೀಮಿತಗೊಳಿಸಿಕೊಳ್ಳುತ್ತೇನೆ ತಮ್ಮ ಸಮುದಾಯವನ್ನು ಬಲಿಷ್ಠಗೊಳಿಸತಕ್ಕಂತ ರೀತಿಯಲ್ಲಿ ಎಸ್ಸಿ ಮೋರ್ಚಾದ ಪ್ರತಿಯೊಬ್ಬ ಕಾರ್ಯಕರ್ತನು ಮುಖಂಡರು ಸೇರಿ ಮಾಡಬೇಕು ಅಂತ ಹೇಳಿ ನಾನು ಮೊದಲಿಗೆ ಮನವಿ ಮಾಡುತ್ತೇನೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಇವತ್ತೇನಾದರೂ ಬಲಿಷ್ಠವಾದ ಪ್ರಜಾಪ್ರಭುತ್ವ ಈ ವ್ಯವಸ್ಥೆಯಲ್ಲಿ ಇಡೀ ರಾಜ್ಯವ್ಯಾಪಿ ಒಂದು ಶಕ್ತಿಯುತವಾದ ರಾಷ್ಟ್ರವ್ಯಾಪಿ ಶಕ್ತಿಯುತವಾದ ಒಂದು ಪಕ್ಷ ಇದ್ರೆ ಇವತ್ತು ಅದು ಭಾರತೀಯ ಜನತಾ ಪಕ್ಷ ಮಾತ್ರ ಸುಮಾರು 18 ಕೋಟಿ ಸದಸ್ಯರು ನಮಗಿದ್ದಾರೆ ಬೇರೆ ಪಕ್ಷಗಳಿಗೆ 5 ಕೋಟಿ 2 ಕೋಟಿ 3 ಕೋಟಿ ಇದೆ ಕಾಂಗ್ರೆಸ್ ಒಂದು ಕಾಂಗ್ರೆಸ್ ಕೂಡ 5 ಕೋಟಿಗಿಂತ ಮೇಲೆ ಅವರ ಸದಸ್ಯತ್ವ ರೀಚ್ ಆಗಿದೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತಿ ಶಕ್ತಿಯುತವಾದ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಹಲವು ಏಳು ಬೀಳುಗಳನ್ನ ರಾಜಕೀಯದಲ್ಲಿ ಕಂಡಿದ್ದೇವೆ ಇವತ್ತು ಯಾವ ಪಕ್ಷ ಇಡೀ ದೇಶವನ್ನ 70 ವರ್ಷಗಳ ಕಾಲ ಆಡಳಿತ ಮಾಡುತ್ತಾ ಬಂದರೋ ಅವರು ಜನರ ವಿಶ್ವಾಸವನ್ನ ಗಳಿಸುವಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಸಂಕಷ್ಟಗಳನ್ನು ಎದುರಿಸುವಲ್ಲಿ ವಿಫಲವಾಗಿದ್ದರಿಂದ ನಮ್ಮ ಭಾರತೀಯ ಜನತಾ ಪಕ್ಷ ಇಷ್ಟೊಂದು ಸದೃಢವಾಗಿ ಭಾರತ ದೇಶವನ್ನ ದಿಟ್ಟಿಸಿ ನೋಡುವ ರೀತಿಯಲ್ಲಿ ಇವತ್ತು ಒಂದು ಅಧಿಕಾರವನ್ನ ಮಾನ್ಯ ಮೋದಿಜಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಕೊಡ್ತಾ ಇದೆ ಅಂದ್ರೆ ಅದು ಅತಿಶಯೋಕ್ತಿ ಅಲ್ಲ ರಾಜ್ಯ ಎಸ್ಸಿ ಮೋರ್ಚಾ ಖಜಾಂಚಿ ಕೆ ನಾಗೇಶ್ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡರಲ್ಲಿಯೂ ಬಿಜೆಪಿ ಇದೆ ಆದರೆ ದೇವನಹಳ್ಳಿ ಬಿಜೆಪಿ ಶಾಸಕರು ಇದ್ದಿದ್ದರೆ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿದ್ದವು ಇಲ್ಲಿನ ಶಾಸಕರು ಸಂಸದರ ಅನುದಾನದ ಕಾಂಕ್ರೀಟ್ ರಸ್ತೆಗಳ ಕಾಮಗಾರಿಗೆ ಚಾಲನೆ ಕೊಡಲು ಹೊರಟಿದ್ದ ಸಂದರ್ಭದಲ್ಲಿ ಶಾಸಕರಿಗೆ ತಿರುಗೇಟು ನೀಡಿದಾಗ ಕಾಮಗಾರಿಯ ಪೂಜೆಯನ್ನ ನಿಲ್ಲಿಸಿದ್ದರು ಕೇವಲ ಸುಳ್ಳು ಹೇಳುತ್ತಾ ಶಾಸಕರು ಕಾಲಹರಣ ಮಾಡುತ್ತಿದ್ದಾರೆ ಎಂದರು ना और इवर अंत बीजेपी नम की अंत मुझे दिन अर्थम आमले बे नावेलू अदरवाड़ताड़ोर सुतार ना हेतु आमले सुी अब निज हो आर प्रयत्न माता नूर सुी ना आ कार्यक्रम हे इवतु देवनहल्ली नम राज्य
ಆಕಡೆ ಬಂದಿದ್ರೆ ಯಾಕೆ ತಡ ಆಯ್ತು ಅಂದ್ರೆ 20 ನಿಮಿಷ ದೇವರಹಳ್ಳಿ ಬಸ್ ಸ್ಟ್ಯಾಂಡ್ ಅತ್ರ 20 ನಿಮಿಷ ರೋಡ್ ಬ್ಲಾಕ್ ಆಗಿ ಏನಂದ್ರೆ ಹಳ್ಳ ಗುಂಡಿಗಳು ಇದು ಮಾಡ್ಕೊಂಡು ಏನಾದ್ರು ಕೇಳಿದ್ರೆ ನಾನು ಸಿಎಂ ಹತ್ರ ಮಾತಾಡ್ತೀನಿ ಅವ್ರ ಹತ್ರ ಮಾತಾಡ್ತೀನಿ ನಮಗೆ ಅನುದಾನ ಬಿಡುಗಡೆ ಮಾಡಿಲ್ಲ ಏನು ಅನುದಾನ ಬಿಡುಗಡೆ ಮಾಡಿಲ್ಲ ಅನ್ನೋದು ಅವರು ದಯವಿಟ್ಟು ಪಟ್ಟಿ ಕೊಡಬೇಕು ಮೊನ್ನೆ ನಾವು ಹೋಗಿ ಸಿಎಂ ಭೇಟಿಯಾದಾಗ ನಮ್ಮ ತಾಲೂಕು ಒಂದು 125-150 ಕೋಟಿ ಬಿಡುಗಡೆ ಮಾಡಬೇಕು ಈ ಥರ ಹಿಂದೆ ಯಡಿಯೂರಪ್ಪನವ್ರು ಮಾಡಿದ್ರು ಅದನ್ನು ನೀವು ಮಾಡಿಕೊಡ್ಬೇಕು ಅಂದಿದ್ದ ತಕ್ಷಣನೇ ಇನ್ನು ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಸಂಘಟಿತ ಕಾರ್ಮಿಕರ ಪ್ರಕೋಷ್ಠ ಸಂಚಾಲಕ ಅಂಬರೀಶ್ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಹನುಮಂತಪ್ಪ ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ ಇತರರು ಇದ್ದರು ಡಿಸಿ ಶಂಕರ್ ಅಮೋಗ್ ಟಿವಿ ದೇವನಹಳ್ಳಿ ಸರ್ಕಾರಿ ಗೋಮಾಳ ಜಮೀನನ್ನ ಕಂದಾಯ ಇಲಾಖೆ ಅಧಿಕಾರಿಗಳ ಎಡವಟ್ಟಿನಿಂದ ಒಂದೇ ಸ್ಥಳವನ್ನು ಸರ್ಕಾರಿ ಶಾಲೆ ಹಾಗೂ ಗ್ರಾಮದ ವ್ಯಕ್ತಿಗಳಿಗೆ ಮಂಜೂರು ಮಾಡಿ ಎಡವಟ್ಟು ಮಾಡಿದ್ದಾರೆ ಎನ್ನುವಂತ ಆರೋಪ ಶ್ರೀನಿವಾಸಪುರ ತಾಲೂಕಿನ ಇಮರಕುಂಟೆಯಲ್ಲಿ ಕೇಳಿಬಂದಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಇಮರಕುಂಟೆ ಗ್ರಾಮದ ನಿವಾಸಿಗಳಾದ ರಾಮಚಂದ್ರಪ್ಪ ಮಾತನಾಡಿ ಕಳೆದ 40 ವರ್ಷಗಳಿಂದ ಸ್ಥಳದಲ್ಲಿದ್ದು ಮಾವಿನ ಗಿಡಗಳು ನೆಟ್ಟಿದ್ದೇವೆ ಈ ಸ್ಥಳ ನಮಗೆ 1997-98ರಲ್ಲಿ ಮಂಜೂರಾಗಿತ್ತು ಅದೇ ಜಮೀನನ್ನ 2013-14ರಲ್ಲಿ ಸರ್ಕಾರಿ ಶಾಲೆಯ ಹೆಸರಲ್ಲಿ ಮಂಜೂರಾಗಿದೆ ನಮ್ಮ ಜಮೀನಿನಲ್ಲಿ ನಾವು ಕೃಷಿ ಇಲಾಖೆಯಿಂದ ಮಂಜೂರಾದ ಕೃಷಿ ಹೊಂಡವನ್ನ ಅಗಿದಿದ್ದರೆ ನಮ್ಮ ಶಾಲಾ ಆವರಣದಲ್ಲಿ ನೀವು ಅಗಿದ್ದೀರೆಂಬ ದೂರನ್ನ ಇಮರಕುಂಟೆ ಶಾಲೆಯ ಶಿಕ್ಷಕರು ಪದೇ ಪದೇ ಭೂ ಕಬಳಿಕೆ ದೂರುಗಳನ್ನ ನೀಡಿ ನಮಗೆ ತೊಂದರೆ ಮಾಡುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಕೆಚ್ ಕಾಪಿಗಳನ್ನ ತೆಗೆದು 1997-98ರಲ್ಲಿ ನಮಗೆ ಮಂಜೂರಾಗಿದ್ದರು ಯಾಕೆ ನಮಗೆ ತೊಂದರೆ ಕೊಡುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ದಾಖಲೆಗಳನ್ನ ಪರಿಶೀಲಿಸಿ ನ್ಯಾಯ ಒದಗಿಸಿ ಕೊಡಬೇಕೆಂದು ಒತ್ತಾಯಿಸಿದ್ದರು ಸುಮ್ಮನೆ ಆಗ್ಬಿಟ್ಟಿದ್ವು ಸುಮ್ಮನೆ ಆಗ್ಬಿಟ್ಟಿದ್ರೆ ಟಕ್ ಅಂತ ಹೇಳ್ಬಿಟ್ಟು ಭೂ ಕಬಳಿಕೆ ಆಫೀಸ್ ಕೊಟ್ಬಿಟ್ರು ಅವರು ನಾವು ಸುಮ್ಮನೆ ಅದು ಭೂ ಕಬಳಿಕೆ ಮತ್ತೆ ಮತ್ತೆ ರಿಓಪನ್ ಮಾಡಿಸಿದ್ದಾರೆ ಆಯ್ತು ನಾವು ಕೆಸಗಳೆಲ್ಲ ಈ ಥರ ಹಿಂಸೆ ನೀಡ್ತಾ ಇದ್ದಾರೆ ಸರ್ ಪ್ರತಿ ನಮಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾನೆ ಅಂತಂದರೆ ಹೇಳೋಕ್ಕೆ ಇಷ್ಟ ಆಗಲ್ಲ ನಮಗೆ ನಾವು ಗ್ರ್ಯಾಂಟ್ ಮಾಡಿರೋದ್ರಲ್ಲಿ ನಮ್ಮ ನಾವು ಇಲ್ಲಿ ಜೀವನ ಮಾಡ್ಕೊಳ್ತಾ ಇದ್ದಾರೆ ಈ ತೀರಿ ಈ ರೀತಿ ಇವರು ನಮ್ಮ ಕಿರುಕುಳ ಕೊಡ್ತಾ ಇದ್ದಾರೆ ನಾವು ಯಾರಿಗೆ ಹೇಳ್ಕೊಳ್ಳೋದು ಕೃಷಿ ಹೊಂಡ ಈ ಕೃಷಿ ಹೊಂಡದು ಮತ್ತೆ ನಮ್ಮ ನಮ್ಮ ಅಣ್ಣನ ಮಗ ಜಗದೀಶ್ ಅಂತ ಹೇಳ್ಬಿಟ್ಟು ನಮ್ಮ ಮಧ್ಯದ ನಾಣಸ್ವಾಮಿ ಅಂತ ಅವ್ರಿಗೂ 20 ಕುಂಟೆ ಇದೆ 20 ಕುಂಟೆಯಲ್ಲಿ ಕೃಷಿ ಹೊಂಡ ಹೊಡಿತಾ ಇದ್ದಾರೆ ಕೃಷಿ ಹೊಂಡ ಹೊಡಿಸ್ತಾ ಇದ್ದಾರೆ ಶಾಲೆ ಕಾಮ ಆವರಣದಲ್ಲಿ ಕೃಷಿ ಹೊಂಡ ಹೊಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯೂನಿಯನ್ ಯಾರೋ ನೌಕರರ ಸಂಘಗಳ ಅವರೆಲ್ಲ ಬಂದು ಇಲ್ಲಿ ಈ ಮಾವಿನ ಗಿಡ ಎಷ್ಟು ವರ್ಷ ಆಗಿದ್ದು ಇದು ಈಗ ಬೇಲಿ ಇದೆಲ್ಲ ಹಾಕಿದಾರಲ್ಲ ಇದೆಲ್ಲ ನೋಡ್ದೇನೆ ಹ್ಞೂ ಆಗ್ಬಿಟ್ಟಿದಾರಪ್ಪ ಶಾಲೆ ಫೀಲ್ಡ್ನೆಲ್ಲ ಆಗ್ಬಿಟ್ಟಿದ್ದಾರೆ ಯಾವ ಶಾಲೆ ಫೀಲ್ಡು ಇದು ಶಾಲೆ ಫೀಲ್ಡ್ ಇದು ಶಾಲಾ ಮೈದಾನ ಇದು ಮಾವಿನ ತೋಪು ಈ ರೀತಿ ಎಲ್ಲ ಇದು ಮಾಡ್ತಾ ಇದ್ದಾರೆ ಸರ್ ದಯವಿಟ್ಟು ನಮ್ಗೆ ನ್ಯಾಯ ಒದಗಿಸ್ಬೇಕು ನಮ್ಮ ಸ್ಕೆಚ್ ಪ್ರಕಾರ ನಮಗೆ ಅಳತೆ ಮಾಡಿಸಿ ನಮಗೆ ಅದ್ಬಸ್ ಮಾಡಿಸ್ಬೇಕು ಮತ್ತು ನಮಗೆ ಯಾವುದೇ ಗಲಾಟೆಗಳಿಲ್ಲದಂಗೆ ನಾವು ಇದನ್ನು ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ದೊಡ್ಡ ಸಾಹೇಬ್ರ ಹತ್ರ ನಾವು ಹೇಳ್ಕೊಳ್ತಾ ಇದ್ದೀವಿ ಸರ್ ಇದರಲ್ಲಿ ರಾಜಕೀಯ ಪಿತೂರಿ ಅಂತದ್ದು ಏನಾದ್ರು ಇದೆಯಾ ಅಂತ ನಿಮ್ಮ ಡೌಟ್ ಸರ್ ರಾಜಕೀಯ ನೀವು ತಮ್ಗೆ ಹೇಳಿದ್ದೇನೆ ತಮಗೆ 90-91 ನಾವು ಅರ್ಜಿ ಹಾಕ್ಕೊಂಡಿರೋದು ಹರ್ಷವರ್ಧನ್ ಅಮೋಘ್ ಟಿವಿ ಶ್ರೀನಿವಾಸಪುರ ಇಂದು ತುಮಕೂರು ನಗರದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಸದನದ ಕಲಾಪಗಳಿಂದ ಪಲಾಯನಗೈತಾ ಇದೆ ಕಾಂಗ್ರೆಸ್ಗೆ ವಿನಾಶದ ಕಾಲ ಹತ್ತಿರವಾಗ್ತಾ ಇದೆ ಅಂತ ಹುಲಿ ನಾಯ್ಕರ್ ಹೇಳಿದರು ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಕೋವಿಡ್ ಮಹಾಮಾರಿಯಂತಹ ಗಂಭೀರ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಿಸಿದ ಮಹತ್ವದ ವಿಚಾರಗಳ ಚರ್ಚೆ ನಡೆಯಬೇಕಿತ್ತು ಇನ್ನು ಮುಂದೆ ಉದ್ಭವವಾಗುವ ಆರ್ಥಿಕ ಸಮಸ್ಯೆಗಳು ಉತ್ಪಾದನಾ ಕ್ಷೇತ್ರದ ಸವಾಲುಗಳು ಆಂತರಿಕ ಭದ್ರತೆ ಗಡಿಯಾಚೆಗೆ ಉಲ್ಬಣಿಸುತ್ತಿರುವ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು ನಿಖರವಾದ ಸಂವಿಧಾನದ ಪ್ರಕ್ರಿಯೆಗಳಿದ್ದರೂ ಸಹಿತ ಇಂದಿನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸಂವಿಧಾನಕ್ಕೆ ವಿರೋಧವಾಗಿ ಪಾರ್ಲಿಮೆಂಟಿನ ಅಧಿವೇಶನದಲ್ಲಿ ಭಾಗವಹಿಸಲಾರದೆ ಈ ದೇಶದ ಜ್ವಲಂತ ಅನೇಕ ಸಮಸ್ಯೆಗಳನ್ನು ಪಾರ್ಲಿಮೆಂಟ್ನಲ್ಲಿ ಸರ್ಕಾರಕ್ಕೆ ಸವಾಲುಗಳನ್ನು ಒಡ್ಡಿ ಸಾಮಾನ್ಯ ಜನರಿಗೆ ಸಿಗಬೇಕಾದ ಸವಲತ್ತುಗಳನ್ನು ದೊರಕಿಸಿಕೊಳ್ಳಲಿಕ್ಕೆ ಅದರ ಪಾತ್ರ ಇದ್ದರೂ ಸಹಿತ ಒಂದು ಪಲಾಯನವಾದವನ್ನು ಅದು ತೆಗೆದುಕೊಂಡು ಪಾರ್ಲಿಮೆಂಟ್ನಲ್ಲಿ ಭಾಗವಹಿಸಿದೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ
ಒಂದು ದುರಾಗಬಾಗಿದೆ ಅಂತ ನಾವು ಅದರ ಭಾವಿಸ್ತಾ ಇದ್ದೇವೆ. ನಮಗೆಲ್ಲ ಗೊತ್ತಿದ್ದಂತೆ ಕಳೆದ ಒಂದು ವರ್ಷದಿಂದಲೂ ಸಹಿತ ಈ ದೇಶ ಕೇವಲ ನಮ್ಮ ದೇಶ ಅಲ್ಲ, ಈ ಜಗತ್ತೇ ಕೋವಿಡ್ ಸಂಕಷ್ಟದಲ್ಲಿ ಸಿಲುಕಿಕೊಂಡು ರೋಗಗಳಿಗೆ ಅನೇಕ ಜನ ತುತ್ತಾಗಿ ಲಕ್ಷಾಂತರ ಜನ ಸಾವನ್ನಪ್ಪಿದ್ದು ಕೋಟ್ಯಾಂತರ ಜನ ಕಷ್ಟಗಳನ್ನು ಅನುಭವಿಸಿದ್ದು ನಮ್ಮ ದೇಶದ ನಾವೆಲ್ಲ ನೋಡಿದ್ದೇವೆ. ಅಂಥ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಸರ್ಕಾರ ತನ್ನೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಉಪಯೋಗ ಮಾಡಿಕೊಂಡು ಜನರಿಗೆ ಯಾವ ರೀತಿಯ ಅನುಕೂಲತೆ ಮಾಡಿಕೊಡಬೇಕು ಅದು. ಇನ್ನು ಈ ವೇಳೆ ಎಂಆರ್ ಹುಲಿನಾಯ್ಕರವರು ಮಾತನಾಡುತ್ತಾ, ಇಡೀ ದೇಶವೇ ಒಗ್ಗಟ್ಟಿನಿಂದ ಕೋವಿಡ್ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡುತ್ತಿದೆ, ಆದರೆ ಕಾಂಗ್ರೆಸ್ ಮತ್ತು ಇತರೆ ವಿರೋಧಿ ಪಕ್ಷಗಳು ಎಲ್ಲೋ ಅಡಗಿ ಕೂತಿದ್ದಾರೆ. ರಾಹುಲ್ ಗಾಂಧಿಯವರ ಬೇಜವಾಬ್ದಾರಿ ಮತ್ತು ಗಾಂಭೀರ್ಯತೆ ಇಲ್ಲದ ನಾಯಕತ್ವದ ದೇಶ ಹಾಳಾಗಿತ್ತು. ಮೋದಿರವರು ಪ್ರಧಾನಿಯಾದಾಗಿನಿಂದ ದೇಶ ಸುಭಿಕ್ಷವಾಗಿದೆ ಎಂದರು. ಬಡವರಿಗೆ ಆಹಾರ ಧಾನ್ಯ ವಿತರಣೆ ಮಾಡುವಂಥದ್ದು ಸುಮಾರು ಮುಂದಿನ ನವೆಂಬರ್ ತನಕ ಫ್ರೀ ಡಿಸ್ಟ್ರಿಬ್ಯೂಷನ್ನು, ಆರ್ಥಿಕ ಪ್ಯಾಕೇಜ್ ಕೊಟ್ಟಿದ್ದಾರೆ, ರೈತರಿಗೆ ಪ್ಯಾಕೇಜ್ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ. ಎಲ್ಲದರ ನಡುವೆ ಸಹಿತ ಇನ್ನೂ ಅನೇಕ ಸಮಸ್ಯೆಗಳು ಇದೆ, ಅವುಗಳನ್ನು ಪರಿಹರಿಸಲಿಕ್ಕೆ ಪಾರ್ಲಿಮೆಂಟ್ ಒಂದು ದೊಡ್ಡ ಪ್ಲಾಟ್ಫಾರ್ಮ್. ಅದರಲ್ಲಿ ಇವರೆಲ್ಲರೂ ಒಟ್ಟಾರಾಗಿ ಮುಂದಿನ ದಿನಗಳಲ್ಲಿ ಏನೇನು ಆಗಬೇಕು ಅನ್ನುವಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಿತ್ತು, ಸರ್ಕಾರಕ್ಕೆ ಸಜೆಷನ್ ಕೊಡಬೇಕಾಗಿತ್ತು, ತಮ್ಮ ಏನು ಚಾಕಚಕ್ಯತೆಗಳನ್ನು ಸರ್ಕಾರಕ್ಕೆ ಒದಗಿಸಿ ಜನರ ಸಂಕಷ್ಟವನ್ನು ದೂರ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿತ್ತು. ಆ ರೀತಿ ಮಾಡಲಾರ್ದೆ ಯಾವುದೋ ಬಹಳ ಮಹತ್ವ ಅಲ್ಲದಂಥ ಪೆಗಾಸಸ್ ಅನ್ನುವಂಥದ್ದು ಅಥವಾ ರೈತರ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಅದು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿದೆ, ಅದನ್ನು ಚರ್ಚೆ ಮಾಡಲಿಕ್ಕೆ ಅಥವಾ ಅದನ್ನು ಪಾರ್ಲಿಮೆಂಟ್ನಲ್ಲೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಅವುಗಳನ್ನು ಎಸರಿಸಿಕೊಂಡು ಇವರು ಪಲಾಯನವಾದ ಮಾಡಿದ್ದಾರೆ. ಇದು ನಿಜವಾಗಿಯೂ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಈ ವಿರೋಧ ಪಕ್ಷಗಳು ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಇದು ಅನ್ಯಾಯ ಅಂತ ನಾವು ಬಹಳ ದೊಡ್ಡ ಧ್ವನಿಯಿಂದ ಇದನ್ನು ವಿರೋಧ ಮಾಡ್ತೀವಿ. ಇಂದು ನಗರದ ಶ್ರೀ ಗುರು ಸಿದ್ದರಾಮೇಶ್ವರ ಸಾಹಿತ್ಯ ಸಂಪದ ವತಿಯಿಂದ ಶ್ರೀ ಸಿದ್ಧಗಂಗಾ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಡಾಕ್ಟರ್ ಡಿಎನ್ ಯೋಗೇಶ್ವರಪ್ಪರವರ ನೊಳಂಬ ವಂಶದ ಅರಸು ಮನೆತನಗಳು ಎನ್ನುವ ಸಂಶೋಧನಾ ಕೃತಿಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ಈ ವೇಳೆ ಕೃತಿ ಲೋಕಾರ್ಪಣೆ ಮಾಡಿ ಮಾತನಾಡಿದ ನಗರದ ಶಾಸಕ ಜ್ಯೋತಿ ಗಣೇಶ್, ನಮ್ಮ ಸಂಸ್ಕೃತಿಯನ್ನ ಹೇಳುವ ನೊಳಂಬ ರಾಜವಂಶಸ್ಥರ ಆಳ್ವಿಕೆ ಇತಿಹಾಸ ಮಹತ್ವವಾಗಿದ್ದರೂ ನಮ್ಮ ಇತಿಹಾಸ ತಿಳಿಯುವುದರಲ್ಲಿ ತಪ್ಪೇನಿಲ್ಲ. ಇವತ್ತು ಪುಸ್ತಕ ಬಿಡುಗಡೆ ಮಾಡುವ ಮುಖಾಂತರ ನಮ್ಮ ಹಿನ್ನೆಲೆ ಏನು ಎಂಬುದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ನೊಳಂಬರು ಈ ದೇಶಕ್ಕೆ ಕೊಟ್ಟ ಕೊಡುಗೆಯನ್ನ ಹಾಗೂ ನಮ್ಮ ಸಮುದಾಯ ಇತಿಹಾಸವನ್ನ ಪುಸ್ತಕದ ಮೂಲಕವೇ ಹೊರಹಾಕಿದ ಈ ಪುಸ್ತಕ ನೂರಾರು ಜನರಿಗೆ ತಲುಪಲಿ. ಲಿಂಗಾಯತ ಸಮುದಾಯಕ್ಕೆ ಕೊಡುಗೆ ಕೊಟ್ಟ ರಾಜ ಮನೆತನಗಳ ಕುರಿತು ಬರೆದಿರುವುದು ತುಂಬಾ ಶ್ಲಾಘನೀಯ ಎಂದರು. ಸುಮಾರು ಒಂದು ನಾಲ್ಕೈದು ತಿಂಗಳು ಆರು ತಿಂಗಳ ಯೋಗೇಶ್ವರಪ್ಪನವರು ಒಂದು ಈ ನೊಳಂಬರನ್ನು ಮನೆತನ ಮಾಡ್ತಾ ಇದ್ರೆ ಬರಬೇಕು ಕಾರ್ಯಕ್ರಮ ಅಂತ ಹೇಳಿದ್ರು. ಈ ಕೊರೋನಾಯಿಂದ ನಾವೆಲ್ಲ ಪೋಸ್ಟ್ಪೋನ್ ಆಗಿ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ. ಖಂಡಿತವಾಗಿ ಖುಷಿ ಆಗ್ತದೆ. ನಮ್ಮ ಹಿನ್ನೆಲೆಯನ್ನ ನಾವು ಸಿದ್ದರಾಮ ಜಯಂತಿ ಮಾತ್ರ ತಿಳ್ಕೊಳ್ತೀವಿ, ಅಲ್ಲಿವರೆಗೂ ಯಾರು ಗೊತ್ತಾಗ್ತಿರ್ಲಿಲ್ಲ. ಮುಂಚೆ ಈ ಉಪ ಪಂಗಡಗಳು ಇತ್ತೀಚಿನಲ್ಲಿ ರಾಜಕೀಯವಾಗಿ ಜಾಸ್ತಿ ಮಹತ್ವ ತಗೋತಾ ಇದೆ, ಇದು ಒಳ್ಳೆಯದಲ್ಲ. ಆದರೆ ನಮ್ಮ ಇತಿಹಾಸ ತಿಳ್ಕೊಳ್ಳೋದ್ರಲ್ಲಿ ಯಾವ ತಪ್ಪೇನೇ ಇಲ್ಲ. ಅದರಲ್ಲಿ ಸಿದ್ದರಾಮ ಜಯಂತಿನಲ್ಲಿ ಪ್ರತಿಯೊಬ್ಬರೂ ಕೂಡ ನಮ್ಮ ಒಂದು ಹಿನ್ನೆಲೆಯನ್ನು ತಿಳಿಸ್ಕೊಡುವಂಥ ಕಾರ್ಯನ ಸಿದ್ದರಾಮ ಜಯಂತಿ ಮುಖಾಂತರ ಮಾಡಿದ್ದಾರೆ. ಇವತ್ತು ಈ ಒಂದು ಪುಸ್ತಕ ಬಿಡುಗಡೆ ಮಾಡೋ ಮುಖಾಂತರ ಇವತ್ತು ಯೋಗೇಶ್ವರಪ್ಪನವರು ಪೂರ್ಣವಾಗಿ ನಮ್ಮ ಒಂದು ಹಿನ್ನೆಲೆಯನ್ನು ಇವರು ಕೊಟ್ಟಿರೋಂಥ ತುಂಬಾ ಅಚ್ಚರಿಕೆ ಪರಶುಮೂರ್ತಿಯವರು ಇದಕ್ಕೆ ಒಂದು ಹಿಂಬಲ ಕೊಟ್ಟಿದ್ದಾರೆ. ಈ ಒಂದು ಲೇಖನದ ಬಗ್ಗೆ, ಈ ಒಂದು ಕೃತಿಯ ಬಗ್ಗೆ ಒಂದು ಪ್ರಾಚೀನ ರಾಜವಂಶದ ಹೆಸರನ್ನು ಒಂದು ಸಮಾಜ ಇವತ್ತು ಮುಖವಾಡವಾಗಿ ಹಾಕೊಂಡು ಇವತ್ತು ನಾವೆಲ್ಲ ಏನಿದ್ದೀವಿ, ನೊಳಂಬರು ಹಿಂದೆ ಅರಸರಿದ್ದರು, ಇವತ್ತು ನೊಳಂಬರು ನೊಳಂಬರು ಅಂತ ನಾವೇನು ಇವತ್ತು ಒಂದು ಲಿಂಗಾಯತ ಉಪಪಂಗಡ ಇದ್ದೀವಿ, ಖಂಡಿತವಾಗಿ ಇದಕ್ಕೆ ತುಂಬ ಹಿನ್ನೆಲೆ ಇದೆ. ಸಾಕಷ್ಟು ಕೊಡುಗೆ ಕೊಟ್ಟಿರುವಂಥ ಒಂದು ಅರಸರ ಒಂದು ವಂಶದ ಒಂದು ಉತ್ತರಾಧಿಕಾರಿಗಳಾದರೂ ಇಲ್ಲ ಅದನ್ನು ಕಂಟಿನ್ಯೂ ಮಾಡ್ತಿರುವಂಥ ಒಂದು ಪಂಗಡವಾಗಿ ಇವತ್ತು ನಾವು ವೀರಶೈವ ಲಿಂಗಾಯತದ ಉಪ ಪಂಗಡವಾಗಿ ಇವತ್ತು ನೊಳಂಬರು ನಾವೆಲ್ಲ ಇದ್ದೀವಿ. ನಮ್ಮ ಹಿನ್ನೆಲೆಯನ್ನು ನಮ್ಮ ಮುಂದಿನ ಪೀಳಿಗೆಗೆ ಇವತ್ತು ತಿಳ್ಕೊಳ್ಳುವಂಥ ಕೆಲಸ ಇವತ್ತು ಈ ಒಂದು ಕೃತಿಯ ಮೂಲಕ ಸನ್ಮಾನ್ಯ ಯೋಗೀಶ್ವರಪ್ಪನವರು ಒಳ್ಳೆಯ ಕೆಲಸನ ಮಾಡಿದ್ದಾರೆ. ನಾನು ಅದು ಎಷ್ಟನೇ ಭಾಷಣ ಮಾಡೋಕ್ಕೋಗಲ್ಲ, ಸಾಕಷ್ಟು ಹಿರಿಯ ಸಾಹಿತಿಗಳಿದ್ದಾರೆ, ಅವರ ಒಂದು
ಮಾತುಗಳನ್ನು ನಾವೆಲ್ಲ ಕೇಳಬೇಕು. ನಮ್ಮ ಹಿನ್ನೆಲೆ, ನಮ್ಮ ಸಂಸ್ಕೃತಿ ಮತ್ತು ಒಳಂಬರ ಒಂದು ಏನು ಕನ್ನಡ ಸಂಸ್ಕೃತಿಗೆ ಕೊಟ್ಟಂತಹ ಕೊಡುಗೆ, ಆಂಧ್ರ ಕನ್ನಡ ಕರ್ನಾಟಕ ಮತ್ತು ತಮಿಳುನಾಡು ಭಾಗದಲ್ಲಿ ಇದ್ದಂಥ ಏನು ಈ ರಾಜವಂಶ ಇವತ್ತು ಅದರ ಪ್ರತಿನಿಧಿಗಳಾಗಿ ನಾವೆಲ್ಲ ಇವತ್ತಿದ್ದೀವಿ. ಇದನ್ನು ಖಂಡಿತವಾಗಿಯೂ ನಮ್ಮ ಒಂದು ಇತಿಹಾಸವನ್ನು ಇವತ್ತು ಸಂಕ್ಷಿಪ್ತವಾಗಿ ಇವತ್ತು ಈ ಒಂದು ಕೃತಿಯ ಮೂಲಕ ತಮ್ಮ ಯೋಗೀಶ್ವರಪ್ಪನವರು ಮಾಡಿಕೊಟ್ಟಿರುವಂಥದ್ದು ನಮ್ಮ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಅಂತ ಹೇಳ್ತಾ ಅವರಿಗೆ ನಾವೆಲ್ಲರೂ ಕೂಡ ಸಮಾಜದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಬೇರೆಯವರು ಹಿರಿಯರ ಮಾತುಗಳನ್ನು ಕೇಳಿ ಅಂತೇಳಿ ನನ್ನ ಮಾತುಗಳನ್ನು ನಾನು. ಇನ್ನು ಈ ಸಂದರ್ಭದಲ್ಲಿ ನೊಳಂಬ ಲಿಂಗಾಯತ ಸಂಘದ ಅಧ್ಯಕ್ಷರು ಎಸ್ಆರ್ ಪಾಟೀಲ್, ಡೀನ್ ಮತ್ತು ಪ್ರಾಧ್ಯಾಪಕರ ಕನ್ನಡ ವಿಭಾಗ ತುಮಕೂರು ವಿವಿಯ ಡಿವಿ ಪರಮಶಿವಮೂರ್ತಿ, ಅಖಿಲ ಭಾರತ ವೀರಶೈವ ಮಹಾಸಭಾ ಕರ್ನಾಟಕ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಸಾಗರನಹಳ್ಳಿ ನಟರಾಜ್, ನಗರದ ಶಾಸಕರು ಜಿಬಿ ಜ್ಯೋತಿ ಗಣೇಶ್ ಇತರರು ಹಾಜರಿದ್ದರು. ಹರೀಶ್ ಅಮೋಗ್ ಟಿವಿ ತುಮಕೂರು. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ ನಂತರ. ಸುದ್ದಿ ಮಧ್ಯಾಹ್ನ ಹಾಗೆ ಮತ್ತೊಮ್ಮೆ ಸ್ವಾಗತ. ಹಂತ ಹಂತವಾಗಿ ಶಿಥಿಲವಾಗ್ತಾ ಇದೆ ಈ ಸರ್ಕಾರಿ ಶಾಲೆ. ಭಯದ ವಾತಾವರಣದಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಬರುವಂತಹ ಪರಿಸ್ಥಿತಿ. ಕಸದ ಕಾರ್ಖಾನೆಯಾಗಿದೆ ಈ ಶಾಲೆ. ಸೊ ಇಂತಹ ಶಾಲೆ ಇರೋದಾದರೂ ಎಲ್ಲಿ? ಅಮೋಕ್ ಟಿವಿಯ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ. ಭಯದ ವಾತಾವರಣದಲ್ಲೇ ಪಾಠ ಕಲಿಯುತ್ತಿದ್ದಾರೆ ವಿದ್ಯಾರ್ಥಿಗಳು. ಹಂತ ಹಂತವಾಗಿ ಶಿಥಿಲವಾಗುತ್ತಿದೆ ಈ ಸರ್ಕಾರಿ ಶಾಲೆ. ತುಮಕೂರು ಜಿಲ್ಲೆಯ ಗ್ರಾಮಾಂತರ ಬೆಳಗುಂಬ ಸರ್ಕಾರಿ ಶಾಲೆ. ಹೌದು, ಈ ದೃಶ್ಯ ಕಂಡು ಬಂದದ್ದು ತುಮಕೂರು ಗ್ರಾಮಾಂತರದ ಬೆಳಗುಂಬದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ. ಸರ್ಕಾರಿ ಶಾಲೆ ಅಂದರೆ ಸಾಕು ಕೆಲ ಮಂದಿ ಮೂಗು ಮುರಿಯುವ ಪರಿಸ್ಥಿತಿ ಇರುವಾಗ ಇದಕ್ಕೆ ಸಾಕ್ಷಿ ಎಂಬಂತೆ ಈ ಶಾಲೆ ಅವ್ಯವಸ್ಥೆಯ ತಾಣವಾಗಿ ಮಾರ್ಪಟ್ಟಿದೆ. ಸರ್ಕಾರಿ ಶಾಲೆಯಲ್ಲಿನ ಅವ್ಯವಸ್ಥೆಯಿಂದಾಗಿ ಪೋಷಕರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖಾಸಗಿ ಶಾಲೆಗಳತ್ತ ಮುಖ ಮಾಡಿದ್ದಾರೆ.
ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳು ಇಂತಹ ದುಸ್ಥಿತಿಯನ್ನು ತಲುಪಿದ್ರೆ ಮಕ್ಕಳಿಗೆ ಹೇಗೆ ಸೂಕ್ತ ವಿದ್ಯಾಭ್ಯಾಸ ಸಿಗಲು ಸಾಧ್ಯ ಎಂಬ ಪ್ರಶ್ನೆ ಮೂಡೋದು ಸುಳ್ಳಲ್ಲ. ಸರ್ಕಾರಿ ಶಾಲೆ ಅಂದ್ರೆ ಕೀಳಾಗಿ ಕಾಣೋ ಜನ, ಅದಕ್ಕೆ ತಕ್ಕಂತಿದೆ ಬೆಳಗುಂಬ ಸರ್ಕಾರಿ ಶಾಲೆಯ ಅವ್ಯವಸ್ಥೆ. ಇಲಿ ಹೆಗ್ಗಣಗಳ ವಾಸಸ್ಥಾನವಾಗಿ ಮಾರ್ಪಟ್ಟಿದೆ ಸರ್ಕಾರಿ ಶಾಲೆ. ಬೆಳಗುಂಬದ ಪ್ರಮುಖ ರಸ್ತೆಗೆ ಹೊಂದಿಕೊಂಡಿರುವ ಈ ಸರ್ಕಾರಿ ಶಾಲೆ ಹಂತ ಹಂತವಾಗಿ ಕುಸಿಯುವ ಮುನ್ಸೂಚನೆ ತೋರಿಸುತ್ತಿದೆ. ಗೋಡೆಗಳು ನೀರು ತೆಗೆದುಕೊಂಡು ಶಿಥಿಲಗೊಂಡಿವೆ. ಟೀರುಗಳಿಗೆ ಗೆದ್ದಲು ಹಿಡಿದು ಈಗಲೋ ಆಗಲೋ ಬೀಳುವ ಪರಿಸ್ಥಿತಿಯಲ್ಲಿ ನಿಂತಿವೆ. ಮಕ್ಕಳು ಭಯದ ವಾತಾವರಣದಲ್ಲಿ ಪಾಠ ಕಲಿಯುವಂತಾಗಿದೆ. ಗೋಡೆಗಳಲ್ಲಿ ನೀರು ತುಂಬಿ ಈಗಲೋ ಆಗಲೋ ಅನ್ನೋ ಶಾಲೆ, ತೀರುಗಳಿಗೆ ಗೆದ್ದಲು ಹಿಡಿದು ಕುಸಿಯುವ ಮುನ್ಸೂಚನೆ, ಗ್ರಾಮಾಂತರ ಶಾಸಕ ಅಧಿಕಾರಿಗಳ ನಿರ್ಲಕ್ಷ್ಯ. ನಾವು ನಿಮಗೆ ತೋರಿಸುತ್ತಿರುವ ಕೊಠಡಿಯಲ್ಲಿ 7ನೇ ತರಗತಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಾರೆ. ಹಾಗೆ ಪಕ್ಕದಲ್ಲಿ ಸರ್ಕಾರಿ ಶಾಲೆಗೆ ಸೇರಿರುವ ಕಟ್ಟಡವನ್ನು ಗ್ರಾಮ ಪಂಚಾಯಿತಿಯವರು ಆಕ್ರಮಿಸಿಕೊಂಡಿರುವ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಈ ಜಾಗದಲ್ಲಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮಾಡಿದ್ದು ಗ್ರಂಥಾಲಯದಲ್ಲಿನ ಪುಸ್ತಕಗಳು ಧೂಳು ಹಿಡಿದು ಮೂಲೆ ಸೇರಿವೆ. ಅತ್ತ ಹೇಳೋರೂ ಇಲ್ಲದೆ ಇತ್ತ ಕೇಳೋರೂ ಇಲ್ಲದೆ ಸರ್ಕಾರದ ಅನುದಾನವನ್ನ ಇಲ್ಲಿನ ಗ್ರಾಮ ಪಂಚಾಯಿತಿಯವರು ನುಣ್ಣಗೆ ತಿಂದು ತೇಗುತ್ತಿದ್ದಾರೆ. ಇನ್ನು ಈ ಶಾಲೆಯಲ್ಲಿ ವಿದ್ಯಾರ್ಥಿನಿಯರು ಸಹ ವ್ಯಾಸಂಗ ಮಾಡುತ್ತಿದ್ದು ಸರಿಯಾದ ಶೌಚಾಲಯ ಸಹ ಇಲ್ಲ. ಇಲ್ಲಿನ ಶೌಚಾಲಯ ನೋಡಿದ್ರೆ ನಿಜಕ್ಕೂ ರಾಜ್ಯ ಸರ್ಕಾರಕ್ಕೆ ಅವಮಾನ ಆಗೋದ್ರಲ್ಲಿ ನೋ ಡೌಟ್. ಕಾಡಿನಂತೆ ಬೆಳೆದು ನಿಂತ ಗಿಡಗಂಟೆಗಳಲ್ಲಿ ಹಾವು ಹೆಗ್ಗಣ ವಾಸಿಸುವ ಭಯ ಸೃಷ್ಟಿಯಾಗಿದೆ. ಇತ್ತ ತುಕ್ಕು ಹಿಡಿದ ಶೌಚಾಲಯದ ಬಾಗಿಲುಗಳು ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯವನ್ನ ಎತ್ತಿ ಹಿಡಿದಿದೆ. ಸ್ನೇಹಿತರೆ, ಇವತ್ತು ತುಮಕೂರಿನ ಬೆಳಗುಂಬ ಅನ್ನೋಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಇವತ್ತು ನಾವು ಬಂದು ಮೊನ್ನೆ ಬಂದಾಗ ಒಂದು ಫೇಸ್ಬುಕ್ಕಲ್ಲಿ ಒಂದು ಲೈವ್ ಮಾಡಿದ್ದೋ ನಾವು. ಈ ಥರ ಒಂದು ಸ್ಕೂಲ್ ಆಗಿದೆ, ಈ ಥರ ಸ್ಕೂಲ್ ಬಿದ್ದೋಗೋ ಥರ ಆಗಿದೆ, ಇದರ ಒಳಗಡೆ ತುಂಬ ಅದ್ಕೆಟ್ಟೋಗಿದೆ, ಮಕ್ಕಳುಗಳು ಓದೋಕ್ಕಾಗ್ತಿಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ವಿಚಾರ ತಿಳಿಸಿದ್ದೋ ಹಿಂದೆ ನಾವು. ಆ ಅಧಿಕಾರಿಗಳು ನೋಡಿ ಸ್ಪಂದಿಸ್ತಾರೆ ಅಂತ ಐಡಿಯಾ ಮಾಡಿದ್ರು, ಅವರು ಯಾಕೋ ಸ್ಪಂದಿಸಿಲ್ಲ. ಹಂಗಾಗಿ ಇವತ್ತು ನಾವು ಏನು ನಮ್ಮ ಮಾಧ್ಯಮದವರು ನಮ್ಮ ಸ್ನೇಹಿತರುಗಳಿಗೆ ನಾನು ವಿಚಾರ ಮುಟ್ಟಿಸ್ತಿದ್ರೆ ಇದೇ ಸರ್ ಮಕ್ಕಳ ಭವಿಷ್ಯ ನೋಡ್ಬೇಕು ನಾವು. ಇವತ್ತು ಇವತ್ತು ಏನು ರಾಜಕಾರಣಿಗಳು ಸರ್ಕಾರಗಳು ಹೇಳ್ತವೆ ನಮ್ಗೆ ಅನುದಾನ ಕೊಡ್ತೀವಿ, ಈ ಅನುದಾನ ಕೊಟ್ಟಿದ್ದೀವಿ, ಸರ್ಕಾರಿ ಶಾಲೆ ಹೆಂಗೆ ಕಟ್ಸಿದ್ದೀವಿ ಹಿಂಗೆ ಕಟ್ಸಿದ್ವಿ ಅಂತ ಹೇಳ್ತಾರೆ. ಬನ್ನಿ ಸರ್, ಅವ್ರು ಬಂದು ಇವತ್ತು ನಮ್ಮ ಕೂಗೆ ಸ್ಪಂದಿಸಿದ್ದಾರೆ. ಇವರು ಅಧಿಕಾರಿಗಳು ಇದುವರೆಗೂ ಯಾವ ಅಧಿಕಾರಿಗಳು ಸ್ಪಂದಿಸಿಲ್ಲ. ನಾವು ಮೊನ್ನೆ ಫೇಸ್ಬುಕ್ ಲೈವಲ್ಲಿ ಹೇಳ್ದೋ, ಮೊನ್ನೆ ಶಾಸಕರಿಗೆ ಹೇಳಿದ್ದೋ, ಶಾಸಕರೇ ದಯಮಾಡಿ ತಾವು ಇದನ್ನು ಸ್ವಲ್ಪ ಗಮನ ಹರಿಸ್ಬೇಕು ಅಂತೇಳಿ. ಶಾಸಕರಿಗೆ ಯಾಕೆ ಜ್ವರ ಬಂದೈತಿ ಅಂದರು, ಕೋವಿಡ್ ಏನು ಹಾಕ್ಸ್ಕೊಂಡಿದ್ದೀನಿ ಅನ್ನೋ ವಿಚಾರ ಬಂದಾಗ ಸುಮ್ಮನಾದ ನಾವು. ಆಮೇಲೆ ಏನು ಮಾಡಿದೆ ನಾನು, ಮತ್ತೆ ಬೇರೇನೋ ಅವ್ರಿಗೆ ಫೋನ್ ಮಾಡಿದೆ, ಒಂದ್ಸಲಿ ರಿಸೀವ್ ಮಾಡಲಪ್ಪ ಬಿಸಿ ಇಲ್ಲ ಸುಮ್ಮನೆ. ಅದು ನಾಳೆ ಬೆಳಗ್ಗೆ ಶನಿವಾರ ಡಿ ಸಿ ಅವ್ರಿಗೂ ಡಿ ಡಿ ಪಿ ಅವ್ರಿಗೂ ಮತ್ತು ಬಿ ಓ ಅವ್ರಿಗೆ ಮೂರು ಜನಕ್ಕೆ ಒಂದು ಮನವಿ ಪತ್ರ ನೀಡ್ತಾ ಇದ್ದೀವಿ. ಈ ಮನವಿ ಪತ್ರದಲ್ಲಿ ಅವರೇನಾದರೂ ತೊಗೊಂಡು ಇನ್ನೊಂದು ವಾರ ಹತ್ತು ದಿವಸದೊಳಗಡೆ ಈ ಕಾಮಗಾರಿ ಕೈಗೆ ಕೈ ಹಿಡಿಯಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ಒಟ್ಟಾರೆ ಖಾಸಗಿ ಶಾಲೆಗಳಿಂದ ಬೇಸತ್ತ ಜನರಿಗೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ಪಾಲಿಗೆ ಆಶಾಕಿರಣವಾಗಬೇಕಿತ್ತು. ಆದರೆ ಈ ರೀತಿ ಅವ್ಯವಸ್ಥೆ ತುಂಬಿದ್ದರೆ ಯಾವ ಪೋಷಕರು ತಾನೇ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿಕೊಡಲು ಇಷ್ಟಪಡ್ತಾರೆ ಹೇಳಿ. ಇಲ್ಲಿನ ಶಾಸಕರಾದ ಗೌರಿಶಂಕರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಜಾಗಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸಬೇಕಿದೆ. ಈಗಾಗಲೇ ಮುಚ್ಚುವ ಪರಿಸ್ಥಿತಿಯಲ್ಲಿರುವ ಸರ್ಕಾರಿ ಶಾಲೆಗೆ ಮರಳಿ ಅಭಿವೃದ್ಧಿಯ ಭಾಗ್ಯ ಕಲ್ಪಿಸಬೇಕಾಗಿದೆ. ಕ್ಯಾಮ್ರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.